ಮುರುಘಾಮಠದ ಶಿವಮೂರ್ತಿ ವಿರುದ್ಧದ ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟಂತೆ ಮೊದಲ ಕೇಸ್ನಲ್ಲಿ ಜಾಮೀನು ಮಂಜೂರು ಹಿನ್ನೆಲೆಯಲ್ಲಿ ಇವತ್ತು ಶಿವಮೂರ್ತಿ ಜೈಲಿನಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ ಇವತ್ತು ಚಿತ್ರದುರ್ಗ ಜೈಲಿನಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ ಬೆಳಗ್ಗೆ 10:30 ಕ್ಕೆ ಜೈಲಿನಿಂದ ಶಿವಮೂರ್ತಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಮೊದಲ ಕೇಸ್ನಲ್ಲಿ ಜಾಮೀನು ಮಂಜೂರು ಹಿನ್ನೆಲೆಯಲ್ಲಿ ಇವತ್ತು ಚಿತ್ರದುರ್ಗ ಜೈಲಿನಿಂದ ಶಿವಮೂರ್ತಿ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಬೆಳಗ್ಗೆ 10:30 ಕ್ಕೆ ಜೈಲಿನಿಂದ ಶಿವಮೂರ್ತಿ ರಿಲೀಸ್ ಆಗ್ತಾರೆ ರಿಲೀಸ್ ಆಗುವಂತಹ ಸಾಧ್ಯತೆ ಈಗಾಗಲೇ ಜಾಮೀನು ಪ್ರತಿ ಜೈಲಿಗೆ ತಲುಪಿಸಿದ್ದಾರೆ ಅಧಿಕಾರಿಗಳು ಜೈಲಿನ ಪ್ರಕ್ರಿಯೆ ಪೂರ್ಣಗೊಳಿಸಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಮತ್ತೊಂದು ಕಡೆ ಎರಡನೇ ಪೋಕ್ಸೋ ಕೇಸ್ನಲ್ಲಿ ಕೋರ್ಟ್ಗೆ ಹಾಜರು ಪಡಿಸಲಾಗುತ್ತೆ ಇವತ್ತು ಜೈಲಿನ ಪ್ರಕ್ರಿಯೆಯನ್ನು ಮುಗಿಸಿ ಶಿವಮೂರ್ತಿಯನ್ನು ಜೈಲಿನಿಂದ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇನ್ನೊಂದು ಎರಡನೇ ಪೋಕ್ಸೋ ಕೇಸ್ನಲ್ಲಿ ಇವತ್ತೇ ಕೋರ್ಟ್ಗೆ ಹಾಜರು ಪಡಿಸುವಂತಹ ಸಾಧ್ಯತೆ ಕೂಡ ಇದೆ ಮೊನ್ನೆಯಷ್ಟೇ ಮೊದಲ ಕೇಸ್ನಲ್ಲಿ ಜಾಮೀನು ಮಂಜೂರಾಗಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಶಿವಮೂರ್ತಿಯನ್ನು ಜೈಲಿನಿಂದ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಇವತ್ತೇ ಒಂದು ಕಡೆ ಶಿವಮೂರ್ತಿಯನ್ನು ಜೈಲಿನಿಂದ ಬಿಡುಗಡೆ ಮಾಡುವಂಥದ್ದು ಮತ್ತೊಂದು ಕಡೆ ಕೋರ್ಟ್ಗೆ ಹಾಜರು ಪಡಿಸುವಂತಹ ಸಾಧ್ಯತೆ ಎರಡನೇ ಪೋಕ್ಸೋ ಕೇಸ್ನಲ್ಲಿ ಇವತ್ತು ಜೈಲಿನ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಶಿವಮೂರ್ತಿಯನ್ನು ಜೈಲಿನಿಂದ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಬೆಳಗ್ಗೆ 10:30 ಕ್ಕೆ ಜೈಲಿನಿಂದ ಶಿವಮೂರ್ತಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಈಗಾಗಲೇ ಹಲವು ತಿಂಗಳುಗಳಿಂದ ಜೈಲಿನಲ್ಲಿ ಇದ್ದಂತಹ ಶಿವಮೂರ್ತಿಗೆ ಮೊನ್ನೆಯಷ್ಟೇ ಚಿತ್ರದುರ್ಗ ಅಂದರೆ ಚಿತ್ರದುರ್ಗ ಜೈಲಿನಲ್ಲಿ ಇದ್ದರು ಇಷ್ಟು ದಿನ ಜಾಮೀನು ಮಂಜೂರಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಜೈಲಿನಿಂದ ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ಒಂದು ಕಡೆ ಇದೆ ಮತ್ತೊಂದು ಕಡೆ ಎರಡನೇ ಪೋಕ್ಸೋ ಕೇಸ್ನಲ್ಲಿ ಶಿವಮೂರ್ತಿಯನ್ನು ಕೋರ್ಟ್ಗೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ ಏನೇನೆಲ್ಲ ಆಗುತ್ತೆ ಬೆಳವಣಿಗೆಗಳು ಅನ್ನೋದನ್ನು ಗಮನಿಸಬೇಕಾಗುತ್ತೆ ಕಳೆದ ಹಲವು ತಿಂಗಳುಗಳಿಂದ ಶಿವಮೂರ್ತಿ ಜೈಲಿನಲ್ಲಿ ಇದ್ದ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಇವತ್ತು ಶಿವಮೂರ್ತಿ ಜೈಲಿನಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಜಾಮೀನು ಪ್ರತಿಯನ್ನು ಜೈಲಿ ಅಂದರೆ ಜೈಲು ಅಧಿಕಾರಿಗಳು ತಲುಪಿಸಿದ್ದಾರೆ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲಾಗಿದೆ ಹಾಗಾಗಿ ಇವತ್ತು ಜೈಲಿನಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜಪ್ಪ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜಪ್ಪ ಇವತ್ತು ಶಿವಮೂರ್ತಿ ಜೈಲಿನಿಂದ ಬಿಡುಗಡೆ ಆಗ್ತಾರೆ ಅಂತ ಒಂದು ಕಡೆ ಆದರೆ ಇನ್ನೊಂದು ಕಡೆ ಮತ್ತೊಂದು ಕೇಸ್ನಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಅನ್ನುವಂಥದ್ದು ಹೆಚ್ಚಿನ ಅಪ್ಡೇಟ್ಸ್ ಈ ನಿಟ್ಟಿನಲ್ಲಿ ಏನು ಸಿಗುತ್ತೆ ಖಂಡಿತವಾಗಿ ರಜನಿ ಏನು ಚಿತ್ರದುರ್ಗದ ಏನು ಮುರುಘಾ ಏನು ಶಿವಮೂರ್ತಿ ಸ್ವಾಮೀಜಿ ಇದ್ದರು ಅವ್ರ ವಿರುದ್ಧವಾಗಿ ಒಟ್ಟು 4 ಪ್ರಕರಣಗಳು ದಾಖಲಾಗಿದ್ವು ಅದರಲ್ಲಿ ಒಂದನೇ ಒಂದು ಪ್ರಕರಣದಲ್ಲಿ ಹೈಕೋರ್ಟು ನವೆಂಬರ್ 8 ಷರತ್ತುಬದ್ಧ ಜಾಮೀನನ್ನು ನೀಡಿತ್ತು ಆ ಒಂದು ಜಾಮೀನಿನ 7 ಕಂಡೀಷನ್ಗಳನ್ನು ಹಾಕಲಾಗಿತ್ತು ಆ 7 ಕಂಡೀಷನ್ಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಏನು ಸಂದೀಪ್ ಪಟೇಲ್ ಅವರ ನೇತೃತ್ವವನ್ನು ವಕೀಲರ ತಂಡ ಚಿತ್ರದುರ್ಗದ 2ನೇ ಅಪರ ಏನು ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಆಗಮಿಸಿದ್ರು ಅಲ್ಲಿ ಬಂದು ಅಲ್ಲಿ ಅವರ ಒಂದು ಏನು ಕೋರ್ಟ್ ಕೇಳಿದಂಥ ಏನು ಪಾಸ್ಪೋರ್ಟ್ ಆಗಿರ್ಬೋದು ಮತ್ತು ಅವರ ಸಂಬಂಧಪಟ್ಟಂಥ ಶ್ಯೂರಿಟಿ ಆಗಿರ್ಬೋದು ಎಲ್ಲವನ್ನು ಕೂಡ ಸಬ್ಮಿಟ್ ಮಾಡಿದ್ರು ಅವೆಲ್ಲವುಗಳನ್ನು ಕೂಡ ನಿನ್ನೆ ನಡೆದಂಥ ಒಂದು ನ್ಯಾಯಾಂಗ ಪರಿಶೀಲನೆಯಲ್ಲಿ ಅವೆಲ್ಲ ಸಬ್ಮಿಟ್ ಆಗಿದ್ದಾವೆ ಆಮೇಲೆ ಎರಡನೇ ಒಂದು ನ್ಯಾಯಾಲಯ ಏನಂದ್ರೆ ಸತ್ರ ನ್ಯಾಯಾಲಯ ಅದು ಈ ಒಂದು 1ನೇ ಕೇಸಿಗೆ ಜಾಮೀನನ್ನು ಕೊಡಲಿಕ್ಕೆ ಮಂಜೂರು ಮಾಡಿರ್ತಕ್ಕಂಥದ್ದು ಆದರೆ 2ನೇ ಒಂದು ಪ್ರಕರಣ ಏನಿದೆ ಆ ಒಂದು ಪೋಸ್ಕೋ ಪ್ರಕರಣ ಅದರಲ್ಲಿ ಯಾವುದೇ ಬಾಡಿ ವಾರೆಂಟ್ ಇರೋದ್ರಿಂದ ಅವರನ್ನು ನ್ಯಾಯಾಂಗ ಬಂಧನವಾಗಿ ವಿಸ್ತರಿಸಬೇಕು ಅಂತ ಹೇಳಿಬಿಟ್ಟು ಏನು ಸರ್ಕಾರಿ ವಕೀಲರಾಗಿರ್ತಕ್ಕಂಥ ಜಗದೀಶ್ ಅವರ ಒಂದು ವಾದ ಆಗಿದೆ ಆ ನಂತರದಲ್ಲಿ 1ನೇ ಕೇಸಿನ ಒಂದು ಜಾಮೀನು ಆಗಿರೋದ್ರಿಂದ ಅವರನ್ನು ಬಿಡುಗಡೆ ಮಾಡ್ಬೋದು ಅಂತೇಳಿ ಸಂದೀಪ್ ಪಟೇಲ್ ಏನು ಸ್ವಾಮಿ ಪರ ವಕೀಲರಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಆದರೆ ಆ ಬಂಧನ ವಾರೆಂಟ್ ಏನಿದೆ ಅದನ್ನು ನ್ಯಾಯಾಂಗ ಬಂಧನವಾಗಿ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರಿ ಪರ ವಕೀಲರಾಗಿದ್ದಾರೆ ನಿನ್ನೆ ಈಗಾಗಲೇ ಕಾರಾಗೃಹಕ್ಕೆ ಏನು ಕೋರ್ಟಿಂದ ಏನು ಬಾಡಿ ವಾರೆಂಟ್ ಅರ್ಜಿಯನ್ನು ಸಂಬಂಧಪಟ್ಟ ಪ್ರತಿಯನ್ನು ಸಲ್ಲಿಸಲಾಗಿದೆ ನಿನ್ನೆ ಸಂಜೆ ತಡರಾತ್ರಿ ಆದ 7 ಗಂಟೆ ಆದ ಹಿನ್ನೆಲೆಯಲ್ಲಿ ಓಕೆ ಥ್ಯಾಂಕ್ ಯು ಮಂಜಪ್ಪ ಮಾಹಿತಿಗಾಗಿ